ಸರ್, ಕೆಲವು ಸ್ಟಾರ್ಸ್ ಹೆಸರು ಹೇಳ್ತೀನಿ, ನಿಮ್ಮ ಸಿನಿ ಜರ್ನಿಯಲ್ಲೇ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಾಯಿತು ಅದನ್ನು ಹೇಳಿ. ಹಾಂ ಸರ್. ಸರ್, ದರ್ಶನ್ ಗುಡ್ ಕತೆ ಕೇಳಲ್ಲ, ತುಂಬ ಏನೇ ಹೇಳಿದ್ರು ಮಾಡ್ತಾರೆ, ರೆಡಿ ಏನು ಹೇಳಿದ್ರು ಮಾಡ್ತಾರೆ. ಸರ್, ನಿಮ್ಮದು ಅವ್ರದ್ದು ಜರ್ನಿ ಅಯ್ಯ ಆಗಿರ್ಬೋದು ಅಥವಾ ಕಲಾಸೆಪ್ಪಳ್ಳಿ ಆಗಿರ್ಬೋದು, ಅದು ಒಂದು ಅವರಿಗೆ ಬೆಂಚ್ ಮಾರ್ಕ್ ಆಗಿ ನಿಲ್ಲಿಸಿದಂಥ ಇಂಡಸ್ಟ್ರಿಲೇ ಮೂವಿಗಳು, ಸರ್ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ? ನನಗಂತೂ ನಾವು ದರ್ಶನ್ ಅವರು ಅಂತಲ್ಲ, ಎನಿ ಕಲಾವಿದ ಯಾರೇ ಕಲಾವಿದರಿದ್ದರೂ ಕೂಡ ನಾನು ಆ ಕೆಲಸ ಮಾಡೇ ಮಾಡ್ತೀನಿ. ನಾನು ಕೆಲಸ ಮಾಡೋ ಇದರಲ್ಲಿ ದರ್ಶನ್ ಅವರು ಆ ಪಾತ್ರಕ್ಕೆ ಸಿಕ್ಕಿದ್ರು. ದರ್ಶನ್ ಅವ್ರ ಒಳ್ಳೆಯ ಹೆಸರು ಬಂದಿದೆ, ಅವರು ತುಂಬ ಒಂದು ವಿಜೃಂಭಣೆಯಾಗಿ ಇವತ್ತು ಕನ್ನಡದಲ್ಲಿ ಒಂದು ಮಾಸ್ ಸ್ಟಾರ್ ಆಗಿದ್ದಾರೆ. ನಮ್ಮ ನೋಡಿ ಖುಷಿ, ನಾವು ಕೆಲಸ ಮಾಡಿದ್ದ ಒಬ್ಬ ನಾಯಕ ನಟರಾಗಿರ್ಬೋದು ಮತ್ತು ಇವತ್ತು ಅವರು ಮಾಸ್ ಅಪಿಯರೆನ್ಸು ಮತ್ತು ಮಾಸ್ ಲೆವೆಲಲ್ಲಿ ನಿಂತಿರೋದು ನೋಡಿ ನಮಗೂ ಖುಷಿ ಆಗುತ್ತೆ. ನಾವು ಅದನ್ನು ನೋಡಿ ನಾನು ಆನಂದ ಪಟ್ಟಿದ್ದೀನಿ. ಸರ್, ಮತ್ತೆ ನೋಡ್ಬೋದಾ ಸರ್ ನಿಮ್ಮ ಜೋಡಿ ಕಾಂಬಿನೇಷನ್? ಅದೇ ಅವ್ರು ಹಂಗಂತೀರಾ, ನೋಡೋಣ. ಅವ್ರು ಯೋಚನೆ ಮಾಡಿದ್ರೆ ಮಾಡಲಿ, ಅವ್ರು ಯೋಚನೆ ಮಾಡಿದಾಗ ಖಂಡಿತ ನಾನು ಯಾವತ್ತಾದ್ರೂ ಮಾಡೋಣ, ನಾನು ರೆಡಿ ಇದ್ದೀನಿ, ಮಾಡ್ತೀನಿ. ಸರ್, ಯಾಕೆ ಕಾಂಬಿನೇಷನ್ಸ್ ನಿಂತಿದ್ದೆ ಏನಕ್ಕೆ ಸರ್, ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು? ಗೊತ್ತಿಲ್ಲ, ಯಾರೋ ಒಬ್ರು ನಮ್ಮ ತಂಗಿನೂ ಅಕ್ಕನ ಇರ್ಬೇಕು, ಅವರಿಂದ ನಿಂತು ಪಾಪ. ಸರ್, ನಿಮಗೆ ನಿಮ್ಮ ಸಿನಿ ಜನ ಎಕ್ಸ್ಪೀರಿಯನ್ಸ್ ದರ್ಶನ್ ಅವ್ರ ಬಗ್ಗೆ? ಆ್ಯಕ್ಚುಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಬಿಕಾಸ್ ನಂದು ಟೀಸರ್ ರಿಲೀಸ್ ಮಾಡ್ಕೊಂಡ್ಬಿಟ್ಟಿದ್ರು ಅಣ್ಣ, ನವಮಿ ಟೀಸರ್ನ. ಸೊ ಒಂದು ಒಳ್ಳೆ ರೀತಿಲಿ, ಮತ್ತು ಹೊಸ ಹೀರೋ ಬಂದಾಗ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅವರು, ನಿಮ್ಮಂಥವ್ರು ಬರಬೇಕು ಅನ್ನೋದು. ಸೊ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ.